ರಾಜ್ಯ ಗುತ್ತಿಗೆದಾರರ ಸಮಾವೇಶದಲ್ಲಿ ಸಿಎಂ ಸಿದ್ದು ಗುಡುಗಿದ್ದಾರೆ, ಯಾಕೆ ಹಾಗಾದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ರಾಜ್ಯ ಗುತ್ತಿಗೆದಾರರ ಸಮಾವೇಶದಲ್ಲಿ ಸಿಎಂ ಗುಡುಗಿದ್ದಾರೆ. 1,20,000 ಕೋಟಿಗೆ ಟೆಂಡರ್ ಕರೆದಿದ್ದಾರೆ. ಒಂದೇ ಸಾರಿ ಬಾಕಿ ಬಿಲ್ ಕ್ಲಿಯರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ದುಡ್ಡನ್ ಪ್ರಿಂಟ್ ಮಾಡ್ಲ ಅಂತ ಸಿಎಂ ಪ್ರಶ್ನೆಯನ್ನ ಮಾಡಿ ಗರಂ ಆಗಿದ್ದಾರೆ ಸಮಾವೇಶದಲ್ಲಿ. ಗುತ್ತಿಗೆದಾರರಿಂದ 5 ಪೈಸೆ ಕಮಿಷನ್ ಪಡೆದಿದ್ರೆ ನಿವೃತ್ತಿಯನ್ನ ಪಡಿತೇನೆ, ರಾಜಕೀಯ ನಿವೃತ್ತಿಯನ್ನ ಪಡೆಯುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಭ್ರಷ್ಟಾಚಾರ ಅಲ್ಲ, ನಾನು ಭ್ರಷ್ಟ ಅಲ್ಲ ಅಂತ ಹೇಳೋದಕ್ಕೆ ಹೋಗಲ್ಲ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಒಮ್ಮಲೇ ಹೋಗೋದಿಲ್ಲ, ಟೈಮ್ ಬೇಕ್ರಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಂತ ಹಂತವಾಗಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು. ರಾಜ್ಯ ಗುತ್ತಿಗೆದಾರ ಸಮಾವೇಶದಲ್ಲಿ ಸಿಎಂ ಸಿದ್ದು ಗುಡುಗಿದ್ದಾರೆ. ಎಸ್, ಒಂದ್ ಕಡೆ ಈ ರಾಜಕೀಯ ವಲಯದಲ್ಲಿ ನೋಡದೆ ಆಗಿದ್ದಲ್ಲಿ ಕಮಿಷನ್ ದಂಧೆ ಅನ್ನುವಂಥದ್ದು ಸಾಕಷ್ಟು ಚಾಚ್ಕೊಂಡ್ಬಿಟ್ಟಿದೆ, ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ನಾನು ಭ್ರಷ್ಟಾಚಾರ ಅಲ್ಲ ಇಲ್ಲ ಅಂತ ಹೇಳೋದಿಲ್ಲ, ಯಾಕಂದ್ರೆ ಕಾಲಕ್ರಮೇಣ ಕಡಿಮೆ ಆಗಬೇಕು, ಒಂದೇ ಸಾರಿ ಅದು ನಿರ್ಮೂಲನೆ ಆಗೋದಿಲ್ಲ. ರಾಜ್ಯ ಗುತ್ತಿಗೆದಾರರ ಸಮಾವೇಶದಲ್ಲಿ ಸಿಎಂ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಹಾಗೆಯೇ 1,20,000 ಕೋಟಿಗೆ ಟೆಂಡರ್ನ ಕರೆದಿದ್ದಾರೆ. ಇಷ್ಟು ಹಣವನ್ನ ಒಂದೇ ಸಾರಿ ಕ್ಲಿಯರ್ ಮಾಡು ಅಂದರೆ ಖಂಡಿತವಾಗ್ಲೂ ಆಗಲ್ಲ, ನಾನೇನು ದುಡ್ಡು ಪ್ರಿಂಟ್ ಮಾಡ್ಲ ಅಂತ ಸಿಎಂ ಈ ಸಮಾವೇಶದಲ್ಲಿ ಗರಂ ಆಗಿದ್ದಾರೆ. ಹಾಗೆಯೇ ಗುತ್ತಿಗೆದಾರರಿಂದ 1-5 ಪೈಸೆ ಕಮಿಷನ್ ಕೂಡ ಪಡೆದಿದ್ರೆ ನಾನು ನಿವೃತ್ತಿಯನ್ನು ಪಡೆದು ಬಿಡ್ತೀನಿ, ನಾನು ಯಾವತ್ತೂ ಕೂಡ ಕಮಿಷನನ್ನು ಪಡೆಯೋದಕ್ಕೆ ಹೋಗೋದಿಲ್ಲ, ಅಕಸ್ಮಾತ್ ಆಗಿ ನಾನು ಕಮಿಷನ್ ಪಡೆದಿದ್ದೇನೆ ಅನ್ನೋದನ್ನು ತೋರಿಸಿಕೊಟ್ರೆ ರಾಜಕೀಯ ನಿವೃತ್ತಿಯನ್ನು ಪಡಿತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಸಮಾವೇಶದ ಸಂದರ್ಭದಲ್ಲಿ. ಹಾಗಾದರೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಒಂದು ಸಾರಿ ಕೇಳ್ತಾ ಹೋಗೋಣ, ಬನ್ನಿ. 1,20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ. 1,20,000 ಕೋಟಿ ಎಲ್ಲಿಂದ? ಒಂದೇ ಸಾರಿ ಯಾರು ಮೆಮೊರಾಂಡಮ್ ಓದ್ದವರು ಯಾರು ಅವರು? ಅವ್ರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಚುತ್ತ ಮಾಡಿಬಿಡಿ, ಏನ್ ಪ್ರಿಂಟ್ ಮಾಡ್ಲ? ನೀವು ಸಿ ಸುಳ್ಳು ಹೇಳಾರೆ ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ. ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದೆ ನಾವು. ಈಗ ನೀವು ದುಡ್ಡು ಇಲ್ದೇವ್ರು ಟೆಂಡರ್ ಕರೆದು ಬಿಟ್ಟಿದ್ದಾರೆ, ಕೆಲಸ ಮಾಡಿಬಿಟ್ಟಿದ್ದೀರಿ, ಯಾಕೆ ಮಾಡಿದ್ರಿ? ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರದ್ರಿ? ನಾನು ಹೇಳಿದ್ರು ಕೇಳಬಾರದು. ನಾನು ದುಡ್ಡಿಲ್ದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು. ಒಂದ್ ಥರ್ಡ್ ಗ್ರಾಂಟ್ ಇದ್ರೆ ಮಾತ್ರ ಮಾಡಬೇಕು. ಕೇಳ್ರಿ ಸುಮ್ನೆ, ನೀವು ಒಂದ್ ಥರ್ಡ್ ಗ್ರಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು. ನಾನು 5 ವರ್ಷ ಹಣಕಾಸಿನ ಮಂತ್ರಿಯಾಗಿ ಈಗ 15ನೇ ಬಜೆಟ್ ಮಂಡಿಸಿದ್ದೀನಿ ನಾನು. ಯಾವತ್ತಾದ್ರೂ ಕೂಡ LOC ಬಿಡುಗಡೆ ಮಾಡಲಿಕ್ಕೆ 5 ಪೈಸೆ ಯಾವನಾರು ಕಾಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು. ಇವತ್ತಿನವರಿಗೆ 5 ಪೈಸ LOC ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 5 ಪೈಸ ಕೇಳಿದ್ದೀನಿ ಅಂತ ಯಾರು ಕಾಂಟ್ರಾಕ್ಟ್ ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನಿಜ, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಭ್ರಷ್ಟಾಚಾರ ಒಮ್ಮೆಲೆ ಹೋಗೋದಿಲ್ಲ, ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ.